ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸಂಜೆ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಂಗಾರಕ ಸಂಕಷ್ಟಿ. ನನ್ನ ಅಂಗಾರಕ ಸಂಕಷ್ಟಿಯನ್ನು ನಾನು ಯಾವ ಥರ ಆಚರಣೆ ಮಾಡೋದು ಅನ್ನೋದನ್ನ ನಾನು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವಾಗಾಗಲೇ ಈವ್ನಿಂಗ್ ಆಗಿದೆ, ಸೊ ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಟೆಂಪಲ್ಗೆ ಹೋಗಿ ಬಂದ್ಮೇಲೆ ತೋರಿಸ್ತೀನಿ ಮುಂದೆ ಏನೇನೆಲ್ಲ ಮಾಡಿದೆ ಅನ್ನೋದನ್ನ. ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಫ್ರೆಂಡ್ಸ್ ಹೋಗೋಣ ಗಣೇಶನ ದೇವಸ್ಥಾನಕ್ಕೆ. ಹಾದಿಯಲ್ಲಿ ನಮ್ಗೆ ಮಾವಿನ ಮರ ಕಾಣಿಸ್ತು. ಮಾವಿನ ಮರದ ತುಂಬಾ ಮಾವಿನಕಾಯಿ ಇತ್ತು. ಹಾಗೆ ಅಲ್ಲಿ ನೋಡ್ಕೊಳ್ತಾ ನಿಂತ್ಕೊಂಡೆ, ಮರ ತುಂಬಾ ಇದಾವಲ್ಲ ಅಂತ ಹೇಳಿ. ದೇವಸ್ಥಾನಕ್ಕೆ ಹೋಗಿ ಬಂದೆ. ಇವತ್ತು ಸಂಕಷ್ಟಿ, ಹೆಸರೇ ಹೇಳೋ ತರ ಸಂಕಷ್ಟಗಳೆಲ್ಲ ಕಳಿಯಕ್ಕೆ ಸಂಕಷ್ಟಿನ ಮಾಡ್ತಾರೆ. ಅದರಲ್ಲೂ ಇವತ್ತು ಮಂಗಳವಾರ ಬಂದಿರೋದ್ರಿಂದ ಅಂಗಾರಕ ಸಂಕಷ್ಟಿ. ಯಾರಾದ್ರೂ ಈ ವ್ರತವನ್ನ ಸ್ಟಾರ್ಟ್ ಮಾಡ್ಬೇಕು, ಫಸ್ಟ್ ಇಂದ ಮಾಡ್ತಾ ಇದಾರೆ ಅಂತಂದ್ರೆ ಅವರು ಮಂಗಳವಾರನೇ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಅಂಗಾರಕ ಸಂಕಷ್ಟಿಯಿಂದ ಸ್ಟಾರ್ಟ್ ಮಾಡಿ ಅವರು ಪ್ರತಿ ತಿಂಗಳಿನ ಬರ್ತಿರೋದನ್ನ ಮಾಡ್ಕೊಳ್ತಾ ಹೋಗ್ಬೋದು. ನನಗೆ ಗೊತ್ತಿರುವಂತ ಕೆಲವು ವಿಷಯಗಳನ್ನ ಹೇಳ್ತೀನಿ ಸಂಕಷ್ಟಿ ಬಗ್ಗೆ. ಅಂದ್ರೆ ಸಂಕಷ್ಟಿ ಆಚರಣೆ ಯಾಕಕ್ಕೆ ಬಂತು ಅಂತ ಹೇಳಿ ನಂಗೆ ಸ್ವಲ್ಪ ಗೊತ್ತು, ಅದನ್ನೇ ಹೇಳ್ತೀನಿ, ತಪ್ಪಿದ್ರೆ ಕ್ಷಮಿಸಿ. ಪಾರ್ವತಿ ದೇವಿ ತನ್ನ ಚರ್ಮದ ಮೇಲಿರೋ ಪದರವನ್ನ ತೆಗೆದು ಒಂದು ಜೀವನ ಸೃಷ್ಟಿ ಮಾಡಿ ಆ ಜೀವಕ್ಕೆ ಗಣೇಶ ಅಂತ ಹೇಳಿ ಹೆಸರಿಡ್ತಾಳೆ. ಸ್ನಾನಕ್ಕೆ ಹೋದಾಗ ಗಣೇಶನ ಹೊರಗಡೆ ನಿಲ್ಲಿಸಿ ಹೋಗಿರ್ತಾಳೆ ಕಾಯಿ ಅಂತ ಹೇಳಿ. ಆ ಟೈಮಲ್ಲೇನೆ ಶಿವ ಬರ್ತಾರೆ. ಶಿವ ಬಂದು ಒಳಗಡೆ ಹೋಗ್ಬೇಕು ಅಂತಾನೆ. ಅವಾಗ ಗಣೇಶ ಒಳಗಡೆ ಬಿಡೋದಿಲ್ಲ. ಆ ಸಿಟ್ಟಿನಲ್ಲಿ ಶಿವ ತನ್ನ ಗಣಗಳನ್ನ ಕಳಿಸಿ ಗಣೇಶನ ರುಂಡವನ್ನ ಕಡಿಸ್ಬಿಡ್ತಾನೆ. ಆ ಸ್ನಾನದಿಂದ ಹೊರಗೆ ಬಂದಿರುವಂತಹ ಪಾರ್ವತಿ ದೇವಿ ನೋಡಿ ತುಂಬಾ ಉಗ್ರ ರೂಪವನ್ನ ತಾಳ್ತಾಳೆ, ತುಂಬಾ ಕೋಪ ಆಗ್ತಾಳೆ ತುಂಬಾ. ಅವಾಗ ಶಿವ ಸಮಾಧಾನ ಮಾಡಿ, ಇಲ್ಲ ನಾನು ಸರಿ ಮಾಡ್ತೀನಿ ಅಂತ ಹೇಳಿ ಗಣೇಶನ್ಗೆ ಆನೆ ಮುಖವನ್ನ ತಂದು ಇಡ್ತಾನೆ. ಅವತ್ತು ಚತುರ್ಥಿ ದಿನ ಆಗಿರತ್ತೆ. ಅವಾಗ ಶಿವ ವರ ಕೊಡ್ತಾನೆ ಗಣೇಶನ್ಗೆ, ನೀನು ತುಂಬಾ ಬುದ್ಧಿಶಾಲಿ ಆಗ್ತೀಯಾ, ಹಾಗೆ ಎಲ್ಲಾ ಪೂಜೆಯಲ್ಲೂ ಫಸ್ಟ್ ನಿನ್ನ ಪೂಜೆ ಮಾಡೋಂಗೆ ಆಗ್ಲಿ, ನೀನು ಎಲ್ಲದಕ್ಕೂ ವಿಘ್ನನಾಶಕ ಆಗ್ತೀಯ ಅಂತ ಹೇಳಿ ವರ ಕೊಡ್ತಾರೆ. ಆ ಒಂದು ದಿನಾನೇ ಚತುರ್ಥಿ ಆಗಿರತ್ತೆ. ಸೊ ನಮ್ಗೆ ಯಾರಿಗಾದ್ರೂ ಕಷ್ಟಗಳ ಇದ್ರೆ ಇದನ್ನ ಮಾಡಿದ್ರೆ ಅದು ಕಡಿಮೆ ಆಗತ್ತೆ, ಅದು ಹೋಗುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇದೆ. ಹಾಗೆ ನಾವು ಈಗ ಯಾವ ಪೂಜೆಯನ್ನು ಮಾಡ್ಲಿ, ಫಸ್ಟ್ ಅನ್ನ ಗಣೇಶನ ಆಹ್ವಾನ ಮಾಡಿ ಗಣೇಶನ ಪೂಜೆ ಮಾಡಿನೆ ನಾವು ಬೇರೆದನ್ನ ಪೂಜೆ ಮಾಡ್ತೀವಿ. ಅದು ಆವತ್ತಿಂದಾನೇ ಶಿವ ವರ ಕೊಟ್ಟಿರೋದ್ರಿಂದಾನೆ ನಾವು ಫಸ್ಟ್ ವಿಘ್ನ ವಿನಾಶಕ ಆಗಿರುವಂತ ಗಣೇಶನ ಪ್ರಾರ್ಥನೆ ಮಾಡ್ತೀವಿ. ನನಗ್ ಗೊತ್ತಿರುವಂತ ಮಾಹಿತಿನ ನಾನು ಹೇಳಿದೆ. ಹಾಗೆ ಇನ್ನ ಈ ಪುರಾಣಗಳನ್ನ ನೋಡ್ಕೊಳ್ತಾ ಹೋದಾಗ ರಾಮಾಯಣ ಕಾಲದಲ್ಲಿ ರಾಮ ಕೂಡ ಈ ಒಂದು ವ್ರತವನ್ನ ಆಚರಣೆ ಮಾಡಿದ್ರಂತೆ. ಅಂಡ್ ಮಹಾಭಾರತದಲ್ಲೂ ಕೂಡ ಕೃಷ್ಣ ಧರ್ಮರಾಜನ್ಗೆ ಹೇಳಿ ಈ ಒಂದು ವ್ರತವನ್ನ ಮಾಡಿಸಿದ್ರಂತೆ. ನನ್ಗೆಲ್ಲ ಇಷ್ಟು ಗೊತ್ತಿರೋ ಒಂದು ವಿಷಯನ ನಿಮ್ಗೆಲ್ಲ ಹೇಳಿದೆ. ನನ್ಗೆ ಹಿಂಗೆ ಕೇಳಿರೋದನ್ನ ನಾನು ಹೇಳಿದ್ದೀನಿ. ಇವತ್ತು ಅದೇ ನಾನು ಬೆಳಗ್ಗೆಯಿಂದ ಎಲ್ಲ ಉಪವಾಸ ಮಾಡಿದ್ದೀನಿ. ಇವಾಗ ಇದು ಚಂದ್ರನ ನೋಡಿ ಊಟ ಮಾಡ್ಬೇಕು. ಊಟ ಅಂತ ಅಲ್ಲ, ನಾವು ಬ್ರೇಕ್ಫಾಸ್ಟ್ ತರ ಮಾಡ್ತೀವಿ. ಇವತ್ತು ನಾನು ಕಿಚಡಿ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ಕಿಚಡಿ ಮತ್ತೆ ಕೊಕೊನಟ್ ಮಿಲ್ಕ್ ಶೇಕ್ನ ಮಾಡ್ಬೇಕು ಅಂತ ಇದ್ದೀನಿ. ಅವೆರಡು ರೆಸಿಪಿನೂ ನಾನು ನಿಮ್ಗೆ ತೋರಿಸ್ತೀನಿ, ನಿಮ್ಗೂ ಯೂಸ್ ಆಗತ್ತೆ. ಉಪವಾಸ ಮಾಡ್ತಿದ್ದಾಗ ಅದನ್ನ ಈಸಿಯಾಗಿ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್ ಹೋಗಿ ಇನ್ನ ಸ್ಟಾರ್ಟ್ ಮಾಡೋಣ, ಟೈಮ್ ಆಗ್ತಾ ಇದೆ. ಆಗ್ಲೇ ನಾನು ನಿನ್ನೆ ತಂದಿರೋಂಥ ಟೇಬಲ್ ಕ್ಲಾತ್ನ ಹಾಕಿದ್ದೀನಿ ನೋಡಿ, ಹಿಂಗ್ ಕಾಣ್ತಾ ಇದೆ ಫ್ರೆಂಡ್ಸ್. ಈಗ ನಾನು ನನ್ನ ಕೀಸ್ನ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಆನಿಯನ್ ಏನು ಬಳಸ್ತಾ ಇಲ್ಲ, ಸೊ ನಾನು ಆಲೂಗಡ್ಡೆನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಟಾಣಿ ತಗೊಂಡಿದ್ದೀನಿ. ಸಬ್ಬಕ್ಕಿನ ನಾನು 1-3 ಅವರ್ಸ್ ಇಂದ ನೆನ್ಸಿಟ್ಟಿದ್ದೆ, ಇವಾಗ ಎಷ್ಟು ಚೆನ್ನಾಗಿ ಉದುರುದುರಾಗಿ ಆಗಿದೆ. ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಫುಲ್ ಸಣ್ಣಕ್ಕಲ್ಲ, ಅರ್ಧಂಬರ್ಧ ಇರಬೇಕು ಈ ತರ.
ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸಬ್ಬಕ್ಕಿ ಕೀಸ್ ಒಂದು ಹೆಲ್ದಿ ರೆಸಿಪಿ, ಯಾರಾದರೂ ಡಯಟ್ ಮಾಡ್ತಾ ಇದ್ರೆ ಅಂಥವ್ರು ಕೂಡ ಇದನ್ನು ಮಾಡ್ಕೊಳ್ಬೋದು. ಈಗ ಬಿಸಿ ಆಗಿದೆ ಫ್ರೆಂಡ್ಸ್. ನಾನು ಇವಾಗ ಮೇನ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ ತೋರಿಸ್ದೆ, ಸಾಸಿವೆ ಜೀರಿಗೆ ಅದನ್ನೆಲ್ಲ ತೋರಿಸಿದ್ದಿಲ್ಲ. ಇವಾಗ ಮಾಡಬೇಕಾದ್ರೆ ಹಾಕ್ತೀನಿ. ಇದಕ್ಕೆ ತುಂಬ ಆಯಿಲ್ ಏನೂ ಬೇಡ, ಸ್ವಲ್ಪ ಸಾಕಾಗತ್ತೆ. ಸಬ್ಬಕ್ಕಿ ಜಾಸ್ತಿ ಆಯಿಲ್ ಇಟ್ಕೊಳ್ಳಲ್ಲ. ಹಸಿಮೆಣಸಿನ್ಕಾಯಿ, ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಬಟಾಣಿನೂ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಈಗ ಅದು ಜಸ್ಟ್ ಕುದಿಯಕ್ಕೆ ಹಾಕ್ತಾ ಇದ್ದೀನಿ, ನಾನು ಕಂಪ್ಲೀಟ್ ಎಲ್ಲದಕ್ಕೂ ಹಾಕ್ತಾ ಇಲ್ಲ ಇವಾಗ. ಒಂದು 5 ನಿಮಿಷದಲ್ಲಿ ಅದಾಗುತ್ತೆ. ಮುಚ್ಚಿಡ್ತಾ ಇದ್ದೀನಿ, ಮುಚ್ಚಿದ್ರೆ ಅದು ಹವೆಲ್ಲಿ ಚೆನ್ನಾಗಿ ಬೇಯುತ್ತೆ. ಇವಾಗ ಇದು ಆಗಿದೆ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಬೀಜ ಬಾಕಿ ಎಷ್ಟು ಚೆನ್ನಾಗಿದೆ, ಮುತ್ತು ಥರ ಆಗಿದೆ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು, ಒಳ್ಳೆ ರೆಸಿಪಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ. ಒಂದು ಮೂರು ಸ್ಪೂನ್ ಶೇಂಗಾ ಪುಡಿ ಹಾಕ್ತಾ ಇದ್ದೀನಿ. ಇನ್ನು ಕಲಸಿ ಮುಚ್ಚಿಟ್ಬಿಡೋಣ. ಮುಚ್ಚಿಡ್ತಾ ಇದ್ದೀನಿ. ಈಗ ಇದು ಆಗೋಸ್ಟಲ್ಲಿ ನಾನು ಕೊಕೊನಟ್ ಮಿಲ್ಕ್ ಶೇಕ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ಕೊಕೊನಟ್ ಮಿಲ್ಕ್ ಶೇಕ್ ಮಾಡೋಕ್ಕೆ ನಮಗೆ ಫಸ್ಟ್ ಆಗಿ ಗಂಜ್ ಬೇಕು. ಗಂಜು ಅಂತಂತಂದರೆ ಎಳ್ನೀರ್ ಕುಡಿದ ಮೇಲೆ ಒಳಗಡೆ ಇರುತ್ತಲ್ಲ ಅದು. ಅದಾದಮೇಲೆ ಎಳ್ನೀರು, ನಾನು ಒಂದು ದೊಡ್ಡ ಗ್ಲಾಸ್ ತೊಗೊಂಡಿದ್ದೀನಿ. ಅದಾದಮೇಲೆ ಈ ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ. ಆಮೇಲೆ 2 ಏಲಕ್ಕಿ ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಸಕ್ಕರೆ ಇಟ್ಕೊಂಡಿದ್ದೀನಿ, ಒಂದು 3 ಟೇಬಲ್ ಸ್ಪೂನ್ ಹಾಕ್ತೀನಿ. ಸಕ್ಕರೆ ಕಮ್ಮಿ, ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಆ್ಯಂಡ್ ನಾನು ಇದಕ್ಕೆ ಐಸ್ ಕ್ರೀಮ್ನ ಆ್ಯಡ್ ಮಾಡ್ಬೋದು, ಬಟ್ ನಾನು ಇವತ್ತು ಸಂಕಷ್ಟ ಆಗಿರೋದ್ರಿಂದ ಐಸ್ ಕ್ರೀಮ್ನ ಆ್ಯಡ್ ಮಾಡ್ತಾ ಇಲ್ಲ. ಇದಕ್ಕೆ ವೆನಿಲಾ ಐಸ್ ಕ್ರೀಮ್ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಂದ ಈಗ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಒಂದು ಜ್ಯೂಸ್ ಜಾರಲ್ಲಿ ನಾನೀಗ ಗಂಜನ ಹಾಕೋತಾ ಇದ್ದೀನಿ. ಎಳ್ನೀರು ಗಂಜಿ ಹಾಕಿದ್ಮೇಲೆ ನಾನು ಎಳ್ನೀರನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೊಂಬರ್ತೀನಿ. ಇಷ್ಟು ಎಳ್ನೀರು ಹಾಕಿದ್ದೀನಿ. ಇವಾಗ ಇದನ್ನ ಒಂದ್ಸತಿ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಮಿಕ್ಸಿ ಮಾಡ್ಕೊಂಡಾಗಿದೆ, ಇಷ್ಟು ನುಣ್ಣಕ್ಕಾಗಿದೆ, ಕೊಬ್ಬರಿ ಎಲ್ಲಾನು ಸಣ್ಣಾಗಿದೆ. ಇವಾಗ ಇದಕ್ಕೆ ನೆಕ್ಸ್ಟು ಹಾಲು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಲು ಆ್ಯಡ್ ಮಾಡಿಕೊಂಡೆ. ಈಗ ಸಕ್ಕರೆನ ಆ್ಯಡ್ ಮಾಡ್ತೀನಿ, ಆಮೇಲೆ ಏಲಕ್ಕಿನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಮಿಲ್ಕ್ ಶೇಕ್ ರೆಡಿಯಾಗಿದೆ. ಫ್ರೆಂಡ್ಸ್ ಇದು ನಾವು ಟ್ರೈ ಮಾಡಿ ನೋಡಿ, ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತವಾಗಿ. ಇವತ್ತಿನ ಸಂಕಷ್ಟಿ ಚತುರ್ಥಿಹಾರದ ಪಳಹಾರ ರೆಡಿಯಾಗಿದೆ. ಸಬ್ಬಕ್ಕಿ ಕೀಸ್ ಹಾಗೆ ಕೊಕೊನಟ್ ಮಿಲ್ಕ್ ಶೇಕ್, ಇನ್ನು ಇದಿಷ್ಟು ತಿಂದು ಮಲ್ಕೊಳ್ಳೋದಷ್ಟೇ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ನನ್ನ ಸಂಕಷ್ಟಿ ಆಚರಣೆ ಯಾವ ಥರ ಇತ್ತು ಅನ್ನೋದನ್ನು ನಾನು ನಿಮಗೆ ಹೇಳಿದೆ. ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮ್ಮನೇಲಿ ನೀವು ಸಂಕಷ್ಟಿನ ಯಾವ ಥರ ಆಚರಣೆ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.